नमस्कार, सुमा डीजी राजश्रम सहायक प्रबंधक सेशन थर्टी थ्री चैप्टर थर्ड पर्सनल एडमिनिस्ट्रेशन टॉपिक डी डिसिप्लिन फॉर्म ऑफ़ डिसिप्लिनरी एक्शन डिसिप्लिनरी अथॉरिटी ये नो ಶಿಸ್ತಿನ ಬಗೆಗಳು ವಿಧಗಳು ಯಾವುವು ಮತ್ತು ಏನು ಶಿಸ್ತನ್ನು ಕೈಗೊಳ್ಳಲಿಕ್ಕೆ ಕಾರ್ಯಕ್ರಮಗಳು ಆಯೋಜನೆಗಳು ಯಾವ ಅಥಾರಿಟಿಯ ಆಧಾರದ ಮೇಲೆ ಶಿಸ್ತನ್ನು ವ್ಯಕ್ತಪಡಿಸ್ಬೋದು ಅನ್ನುವಂತಹ ಪ್ರಮುಖ ವಿಚಾರಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡೋಣ ನಮಗೆ ಒಂದು ಶಿಸ್ತು ಅಂತ ಅಂದಾಗ ಸಾರ್ವಜನಿಕ ಆಡಳಿತದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ನೌಕರನಿಗೂ ಸಹ ಏನಿರಬೇಕು ಶಿಸ್ತು ಇರಲೇಬೇಕು ಶಿಸ್ತು ಇದ್ದಾಗ ಮಾತ್ರ ನಾವು ಸಾರ್ವಜನಿಕ ಆಡಳಿತದಲ್ಲಿ ಒಂದು ದಕ್ಷತೆಯನ್ನು ಮತ್ತು ಮಿತವ್ಯಯವನ್ನು ತರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಶಿಸ್ತಿನ ವಿಚಾರ ಏನು ಶಿಸ್ತನ್ನು ಯಾವ ರೀತಿಯಾಗಿ ಆಯೋಜನೆಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ ನಮಗೆ ಸಾರ್ವಜನಿಕ ಆಡಳಿತದಲ್ಲಿ ದಕ್ಷತೆಯನ್ನು ಸಾಧಿಸಬೇಕಾದರೆ ನೌಕರನ ಮೇಲೆ ಶಿಸ್ತು ಅತ್ಯಂತ ಅವಶ್ಯಕ ಏಕೆಂದರೆ ಇಲ್ಲಿ ನೌಕರನ ಒಂದು ಮೇಲೆ ನಾವು ನೌಕರನ ವೇತನಕ್ಕೆ ಸಂಬಂಧಪಟ್ಟಂತೆ ಬಡ್ತಿ ಮತ್ತು ನೌಕರನಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಸಹ ನಾವು ಕಂಡುಕೊಳ್ಬೇಕು ಅಂದಾಗ ಇಲ್ಲಿ ಪ್ರಮುಖವಾಗಿ ಏನು ಬೇಕು ಅಂದಾಗ ಶಿಸ್ತು ಬೇಕು ಹಾಗಾಗಿ ಆ ನೌಕರನು ಶಿಸ್ತುಬದ್ಧವಾಗಿ ಶಿಸ್ತು ರೀತಿಯಲ್ಲಿ ಯಾವ ರೀತಿಯಾಗಿ ನೌಕರ ತನ್ನ ಕರ್ತವ್ಯ ಮತ್ತು ನಿಬಂಧನೆಗಳನ್ನು ಆಯೋಜನೆ ಮಾಡಿಕೊಂಡು ಶಿಸ್ತುಬದ್ಧನಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂದಾಗ ಇಲ್ಲಿ ಶಿಸ್ತು ಬೇಕೇ ಬೇಕು ಹಾಗಾಗಿ ಪ್ರತಿಯೊಬ್ಬರನ್ನು ಸಹ ದಂಡಿಸ್ಲಿಕ್ಕೆ ನಮಗೆ ಏನು ಬೇಕೋ ಇಲ್ಲಿ ಶಿಸ್ತು ಬೇಕು ಅಂದರೆ ಶಿಸ್ತು ಇದ್ದಾಗ ಯಾವ ರೀತಿಯಾದಂತಹ ಕಾರ್ಯಾಚರಣೆಯನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಅಧ್ಯಯನ ಮಾಡೋಣ ಇಲ್ಲಿ ಈ ಉತ್ತಮ ವೇತನದ ರೂಪವನ್ನು ಪ್ರೋತ್ಸಾಹಧನದ ಜೊತೆ ಸಾಧ್ಯವಿರುವಂತಹ ಸಾಂದರ್ಭಿಕ ಒಂದು ಹೆಚ್ಚಳಗಳು ಮತ್ತು ಬಡ್ಡಿಯೆಗೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಕಡಿತವಾಗಿಯೂ ಸಾರ್ವಜನಿಕ ಸಿಬ್ಬಂದಿ ದಕ್ಷತೆಯನ್ನು ಹೆಚ್ಚಿಸುವ ಉತ್ತಮ ಮಾರ್ಗಗಳು ಬರ್ತವೆ ಹಾಗಾಗಿ ಇಲ್ಲಿ ಮನುಷ್ಯನು ಪ್ರತಿಯೊಬ್ಬನೂ ಸಹ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಉದ್ಯಮಶೀಲತೆಯ ದಾರಿಯಲ್ಲಿ ಸಾಗಿಸಲು ಸಾಧ್ಯವಾಗುತ್ತದೆ ಮಾನವನ ಲಕ್ಷಣವೂ ಸಹ ಗುರಿ ಮತ್ತು ದೋಷಗಳು ಅನಿಶ್ಚಿತ ಸಂಯೋಜನೆ ಆಗಿದ್ದು ನಿಗದಿಪಡಿಸಿದ ನೀತಿ ಸಂಹಿತೆ ಅಡಿಯಲ್ಲಿ ಬಂಧಿಸಬೇಕಾದರೆ ಶಿಸ್ತು ಬಹಳ ಮುಖ್ಯ ಹಾಗಾಗಿ ಇಲ್ಲಿ ಹಿಂದೆ ಆರಂಭಿಕ ಹಂತದಲ್ಲೂ ಸಹ ನಾಗರಿಕ ಸೇವಾ ನೀತಿ ಸಂಹಿತೆ ರಾಜನಿಗೆ ಅಥವಾ ರಾಜ್ಯದ ಮುಖ್ಯಸ್ಥನಿಗೆ ವೈಯಕ್ತಿಕ ನಿಷ್ಠೆಯನ್ನ ಒಳಗೊಂಡಿತ್ತ ಅದರ ಉಲ್ಲಂಘನೆಯಿಂದ ತಲೆದಂಡಕ್ಕೆ ಕಾರಣವಾಗ್ತಾ ಇತ್ತ ಅಥವಾ ತಕ್ಷಣದಿಂದ ಅದನ್ನು ವಜಾಗೊಳಿಸಬಹುದಿತ್ತ ಅಥವಾ ಗಡಿಪಾರು ಮಾಡಬಹುದಿತ್ತ ಅಥವಾ ಮರಣದಂಡನೆಯನ್ನ ವಿಧಿಸಬಹುದಿತ್ತ ಅನ್ನುವಂತಹ ಅಂಶಗಳನ್ನು ನಾವು ಶಿಸ್ತಿನ ಒಂದು ನಿರ್ದಿಷ್ಟ ರೂಪವನ್ನು ಪಡೆದು ಕಾನೂನುಬದ್ಧ ವ್ಯವಸ್ಥೆಯಲ್ಲಿ ಸೇರ್ಪಡೆ ಮಾಡ್ತೀವಿ ಹಾಗಾಗಿ ಇಲ್ಲಿ ಸಕ್ರಮವಾದ ಸಿಬ್ಬಂದಿ ವ್ಯವಸ್ಥೆಯನ್ನ ಮೊಟ್ಟ ಮೊದಲು ಹುಟ್ಟು ಹಾಕಿದ ದೇಶ ಜರ್ಮನಿಯಾದ್ದರಿಂದ ನಾಗರಿಕ ಸೇವಾ ನೀತಿ ಸಹಿತೆ ಮತ್ತು ಶಿಸ್ತು ಸಹ ಮೊದಲಿಗೆ ಆ ದೇಶದಲ್ಲಿ ಬೆಳೆದಿತ್ತು ಹಾಗಾಗಿ ಇಲ್ಲಿ ಶಿಸ್ತು ಅನ್ನುವಂಥದ್ದನ್ನ ಸಾರ್ವಜನಿಕ ಆಡಳಿತದಲ್ಲಿ ನಂತರ ಬಂದಂತಹ ಪ್ರತಿಯೊಂದು ದೇಶವೂ ಸಹ ಶಿಸ್ತನ್ನು ಅಳವಡಿಸಿ ಮಾಡಿಕೊಂಡು ಬಂದಿರುವಂಥದ್ದನ್ನ ಕಾಣ್ತೀವಿ ಹಾಗಾಗಿ ನಾಗರಿಕ ಸೇವಾ ನೀತಿ ಸಂಹಿತೆಯ ಅಗತ್ಯತೆಗಳನ್ನ ನೋಡಿದಾಗ ಇದು ಏನು ಆಕ್ಷನ್ ಒಂದು ಇದೆ ಅನ್ನುವಂಥದ್ದನ್ನ ನಾವು ನೋಡುವಂಥದ್ದು ಮೊದಲು ಇಲ್ಲಿ ನಾಗರಿಕ ಸೇವಾ ವರ್ಗಕ್ಕೆ ಕರ್ತವ್ಯವನ್ನ ಸಂವಿಧಾನಕ್ಕೆ ಅನುಗುಣವಾಗಿ ದೇಶದ ಕಾನೂನುಗಳಿಗೆ ಒಳಪಟ್ಟು ನಿರ್ವಹಿಸಬೇಕಾ ಇನ್ನು ಕಾನೂನಿಗೆ ವಿರೋಧವಾಗಿದ್ದಲ್ಲಿ ಅದು ಉನ್ನತ ಅಧಿಕಾರಿಗಳ ಆಜ್ಞೆಗಳನ್ನು ವಿಧೇಯತೆಯಿಂದ ಪಾಲಿಸಬೇಕಾ ಇನ್ನು ಸಾರ್ವಜನಿಕ ವರ್ಗ ಕರ್ತವ್ಯಗಳನ್ನು ಒಂದು ಪ್ರಾಮಾಣಿಕತೆ ನಿಷ್ಪಕ್ಷಪಾತವಾಗಿ ಮತ್ತು ಔದ್ಯಮಿಕತೆಯಿಂದಾಗಿ ನಿರ್ಲಕ್ಷಿಸಿ ಕಾರ್ಯವನ್ನು ನಿರ್ವಹಿಸಬೇಕಾ ಇನ್ನು ಸರ್ಕಾರಿ ನೌಕರರು ಅವರ ಅಧಿಕಾರ ಅಥವಾ ಸಾರ್ವಜನಿಕ ವ್ಯವಹಾರದಲ್ಲಿ ಯಾವ ರೀತಿಯ ಆಪಾದನೆಗಳು ಬಂದರೂ ಸಹ ಅದನ್ನು ಸತ್ಯನಿಷ್ಠರಾಗಿರ್ಬೇಕಾ ಇನ್ನು ಕಚೇರಿಯ ಒಳಗೆ ಅಥವಾ ಹೊರಗೆ ಮೇಲಧಿಕಾರಿಗೆ ಗೌರವ ಕೊಡಬೇಕಾ ಮತ್ತು ನಡತೆ ಚಾರಿತ್ರಗಳನ್ನು ಆಕ್ಷೇಪಣೆಗಳಿದ್ದಾಗ ಹೇಗೆ ಸಹಕರಿಸಬೇಕು ಅನ್ನುವಂತಹ ಒಂದು ವಿಚಾರ ಇನ್ನು ಸೇವೆಯ ಗೌರವ ಮತ್ತು ಘನತೆಯನ್ನು ರಕ್ಷಿಸಿ ಸೇವಿಸಬೇಕಾ ನಿರ್ವಹಿಸಬೇಕಾ ಮತ್ತು ಕಚೇರಿಗೆ ಯಾವುದೇ ರೀತಿಯ ಅಗೌರವವನ್ನು ಸಂಭವಿಸದಕ್ಕೆ ಅಥವಾ ಅಷ್ಟೇ ಚಿಕ್ಕದಾಗಿದ್ದರೂ ಸಹ ಅವಕಾಶ ನೀಡಬಾರ್ದು ಕಚೇರಿಯ ಗೌರವದ ಮುಂದೆ ವೈಯಕ್ತಿಕ ನಾಗರಿಕನಿಗೆ ನೋವಾಗಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಸರ್ಕಾರಿ ನೌಕರ ತಮ್ಮ ಅನಧಿಕೃತ ಹಾಗೂ ಖಾಸಗಿ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ ತಮ್ಮ ಕಚೇರಿಯ ಗೌರವ ನಂಬಿಕೆ ಮತ್ತು ಘನತೆಗೆ ಧಕ್ಕೆ ತರುವಂತೆ ನಡೆದುಕೊಳ್ಳಬಾರದು ಉದಾಹರಣೆಗೆ ಆ ವ್ಯವಸ್ಥೆ ನಡವಳಿಕೆ ಜೂಜಾಟ ಪ್ರಚೋದನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಮತ್ತು ಸಲಹಗಾರನಾಗಬಾರದು ಇನ್ನು ನಾಗರಿಕ ಸೇವಾ ವರ್ಗದವರು ಪೂರ್ಣಾವಧಿಯ ನೌಕರನ್ನು ಸಹ ತಮ್ಮ ಅಧಿಕೃತ ಕೆಲಸದ ವಿನಃ ಯಾವುದೇ ಹೆಚ್ಚುವರಿ ಕೆಲಸವನ್ನು ಕೈಗೆತ್ತಿಕೊಳ್ಳಬಾರದು ಇನ್ನು ನಾಗರಿಕ ಸೇವಾ ವರ್ಗದವರು ಅಧಿಕಾರ ಗೌಪ್ಯತೆಯನ್ನು ಕಾಪಾಡಬೇಕು ಪ್ರತಿ ದೇಶದಲ್ಲೂ ಸಹ ಈ ಒಂದು ಕರ್ತವ್ಯವು ಸಮಗ್ರ ವೃತ್ತಿ ನೀತಿ ಸಹಿತೆಯನ್ನು ರಚಿಸುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಕಾಣ್ತೀವಿ ಹಾಗಾಗಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ನಮಗೆ ಈ ಒಂದು ಸಮಯದ ಪಾಲನೆ ದಕ್ಷತೆ ಅತ್ಯಂತ ಅವಶ್ಯಕವಾಗಿರುವಂಥದ್ದನ್ನ ಕಾಣ್ತೀವಿ ಸರ್ಕಾರಿ ನೌಕರ ಅವರ ಕೆಲಸದಲ್ಲಿ ಸಮಯ ಪಾಲನೆ ಮಾಡಬೇಕು ನೌಕರರಿಂದಾಗುವ ವಿಳಂಬ ಕೆಲಸವನ್ನು ಹಿಡಿದಿಡುವುದಲ್ಲದೆ ಜನರನ್ನು ತೊಂದರೆಗೆ ಸಿಲುಕಿಸುತ್ತೆ ಅಂದರೆ ಒಬ್ಬ ಸರ್ಕಾರಿ ನೌಕರ ಶಿಸ್ತುಬದ್ಧನಾಗಿ ಸಮಯ ಪಾಲನೆ ಮಾಡಲಿಲ್ಲ ಅಂದಾಗ ಹೇಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಆಧಾರವಾಗಿಟ್ಟುಕೊಂಡು ನಾವು ಇಲ್ಲಿ ಶಿಸ್ತುಬದ್ಧರಾಗಿ ನಾಗರಿಕ ಸೇವಾ ಸಿಬ್ಬಂದಿ ವರ್ಗ ಇರಬೇಕು ಅಂತ ಹೇಳುತ್ತೆ ಇನ್ನು ಫಾರ್ಮ್ ಆಫ್ ಡಿಸಿಪ್ಲಿನರಿ ಇದ್ದಾಗ ಏನು ಅದರ ಪ್ರಮುಖವಾದಂತಹ ಒಂದು ಫಾರ್ಮ್ಸ್ ವಿಧಗಳು ಅಥವಾ ಬಗೆಗಳು ಅನ್ನುವಂತಹ ರೀತಿಯಲ್ಲಿ ನೋಡಿದಾಗ ನಾವು ಶಿಸ್ತು ಅಥವಾ ದಂಡ ಅಂತೇಳಿ ಕರಿತೀವಿ ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದಲ್ಲಿ ನಾವು ಶಿಸ್ತಿಗೆ ಸಂಬಂಧಪಟ್ಟಂತೆ ನಾವು ನೋಡುವಂಥದ್ದಾದರೆ ಅದರ ಕ್ರಮಗಳ ಬಗ್ಗೆ ನೋಡಿದಾಗ ಒಂದು ಅನೌಪಚಾರಿಕ ಶಿಸ್ತು ಕ್ರಮ ಇನ್ನೊಂದು ಔಪಚಾರಿಕ ಶಿಸ್ತು ಕ್ರಮ ಇಲ್ಲಿ ಸಾರ್ವಜನಿಕ ಆಡಳಿತದಲ್ಲಿ ಪ್ರಮುಖವಾಗಿ ನಾವು ದಕ್ಷತೆಯನ್ನು ಸಾಧಿಸಿ ಮೂಡಿಸಬೇಕು ಅಂದಾಗ ಅನುಕ್ರಮವಾಗಿ ಅದರ ಲೋಪ ಅದರ ದೋಷಗಳೆಲ್ಲವೂ ಸಹ ಹೇಗೆ ಬರ್ತವೆ ಅಥವಾ ಇಲ್ಲವೋ ಅನ್ನುವಂಥದ್ದನ್ನು ನೋಡಿದಾಗ ಇಲ್ಲಿ ಅನೌಪಚಾರಿಕದಲ್ಲಿ ವೈಯಕ್ತಿಕವಾಗಿ ದಂಡಿಸುವುದನ್ನು ಅನೌಪಚಾರಿಕ ಶಿಸ್ತು ಎಂದು ಕರೆಯಲಾಗುತ್ತದೆ ಅನೌಪಚಾರಿಕ ಶಿಸ್ತು ಕ್ರಮ ಅಂದಾಗ ವೈಯಕ್ತಿಕವಾಗಿ ದಂಡಿಸುವುದನ್ನು ಅನೌಪಚಾರಿಕ ಶಿಸ್ತು ಇನ್ನು ನೌಕರರ ಅಪರಾಧ ಅತ್ಯಂತ ಅಲ್ಪ ಪ್ರಮಾಣದಾಗಿದ್ದಲ್ಲಿ ಲಿಖಿತ ರೂಪಕ್ಕೆ ಬದಲು ಮೌಖಿಕವಾಗಿ ಎಚ್ಚರಿಕೆ ನೀಡುವುದು ನಿಯಂತ್ರಿಸುವುದು ಜವಾಬ್ದಾರಿಯನ್ನು ಕಡಿಮೆ ಮಾಡುವುದು ಉಲ್ಲಂಘಿಸಿದ ನೌಕರರನ್ನು ಕರೆದು ಚರ್ಚಿಸಿ ಸಮಾಲೋಚನೆ ಮಾಡುವುದು ಇವೇ ಮೊದಲಾದ ಕ್ರಮಗಳನ್ನು ಕೈಗೊಳ್ಳುವುದು ಸಾಮಾನ್ಯವಾಗಿ ನಾವು ಇಲ್ಲಿ ಇಂತಹ ಶಿಸ್ತು ಕ್ರಮಗಳನ್ನು ನೌಕರನ ತಪ್ಪನ್ನು ದಾಖಲೆ ಸಹಿತ ಒದಗಿಸಲು ಅಸಾಧ್ಯವಿದ್ದಾಗ ಅನುಸರಿಸಲಾಗುತ್ತದೆ ಅಂದರೆ ಅನೌಪಚಾರಿಕ ಅಂದಾಗ ವೈಯಕ್ತಿಕವಾಗಿ ದಂಡಿಸುವುದನ್ನು ಅನೌಪಚಾರಿಕ ಶಿಸ್ತು ನೌಕರನ ಅಪರಾಧ ಅತ್ಯಂತ ಅಲ್ಪ ಪ್ರಮಾಣದ್ದಾಗಿದ್ದಲ್ಲಿ ಲಿಖಿತ ರೂಪಕ್ಕೆ ಬದಲು ಮೌಖಿಕವಾದಂತಹ ಎಚ್ಚರಿಕೆಯನ್ನು ಯಾವ ರೀತಿಯಾಗಿ ನೀಡಬೇಕು ಅನ್ನುವಂಥದ್ದನ್ನ ಈ ಒಂದು ಅನೌಪಚಾರಿಕ ಶಿಸ್ತು ಕ್ರಮದಲ್ಲಿ ನೋಡ್ತೀವಿ ಇನ್ನು ಔಪಚಾರಿಕವಾದಂತಹ ಶಿಸ್ತು ಕ್ರಮವನ್ನು ನೋಡಿದಾಗ ಈ ಬಗೆಯ ಶಿಸ್ತು ಕ್ರಮ ನೇರ ಮತ್ತು ಪ್ರತ್ಯಕ್ಷ ವಾದದ್ದಾಗಿದ್ದು ತೀರ್ವ ಸ್ವರೂಪದ್ದಾಗಿರುತ್ತದೆ ನೌಕರರು ಎಸಗಿರುವ ತಪ್ಪನ್ನು ಲಿಖಿತ ರೂಪದಲ್ಲಿ ಹಾಗೂ ನಿಯಮಬದ್ಧವಾಗಿ ಸಾಬೀತುಪಡಿಸಲು ಅವಕಾಶವಿರುತ್ತದೆ ಈ ಪ್ರಕಾರದ ಶಿಸ್ತು ಕ್ರಮ ಅಲ್ಪ ಪ್ರಮಾಣದಿಂದ ತೀರ್ವ ಪ್ರಮಾಣದ್ದಾಗಿರುತ್ತದೆ ಈ ಔಪಚಾರಿಕ ಶಿಸ್ತು ಕ್ರಮಗಳೆಂದಾಗೆ ಇತರ ನೌಕರರ ಎದುರು ಎಚ್ಚರಿಕೆ ನೀಡುವುದು ಚೀಮಾರಿ ಹಾಕುವುದು ವಾರ್ಷಿಕ ಹೆಚ್ಚುವರಿ ವೇತನ ತಡೆ ಮತ್ತು ಸೇವಾ ಇರಿತನದ ಪಟ್ಟಿಯಲ್ಲಿ ಹಿಂದೆ ತಳ್ಳುವುದು ಈ ಮೇಲಿನ ಎಲ್ಲ ಶಿಸ್ತು ಕ್ರಮಗಳು ಅಲ್ಪ ದಂಡ್ ದಂಡ ಕ್ರಮಗಳಾಗಿದ್ದು ಈ ದಂಡನೆಯನ್ನ ಇಲಾಖೆಯ ಮುಖ್ಯಸ್ಥನು ವಿಧಿಸುತ್ತಾನೆ ಈ ಆದೇಶದ ಬಗ್ಗೆ ಪುನರ್ ವಿಮರ್ಶೆಗೆ ಪುನರ್ ಮನವಿಗೆ ಅವಕಾಶವಿರುವುದಿಲ್ಲ ಇನ್ನು ಹಿಂಬಡ್ತಿ ನೀಡುವುದು ಬಡ್ತಿ ತಡೆ ಹಿಡಿಯುವುದು ಸೇವೆಯಿಂದ ಸಸ್ಪೆಂಡ್ ಮಾಡುವುದು ಸೇವೆಯಿಂದ ವಜಾ ಮಾಡುವುದು ಅಂದರೆ ಔಪಚಾರಿಕವಾಗಿ ಶಿಸ್ತು ಕ್ರಮ ಕೈಗೊಳ್ಳುವಾಗ ಒಂದು ಹಿಂಬಡ್ತಿ ತಡೆ ಹಿಡಿಯುವುದು ಬಡ್ತಿ ತಡೆ ಹಿಡಿಯುವುದು ಸೇವೆಯಿಂದ ಸಸ್ಪೆಂಡ್ ಮಾಡುವುದು ಸೇವೆಯಿಂದ ವಜಾ ಹೀಗೆ ಶಿಸ್ತು ಕ್ರಮಗಳು ತೀವ್ರ ಸ್ವರೂಪದ್ದಾಗಿದ್ದು ಈ ಬಗೆಯ ಶಿಸ್ತಿನಿಂದಾಗಿ ಆರ್ಥಿಕವಾಗಿ ನೌಕರನಿಗೆ ಸಾಕಷ್ಟು ನಷ್ಟ ಉಂಟಾಗುತ್ತದೆ ಬಡ್ತಿ ತಡೆ ಹಿಡಿಯುವುದು ಹಿಂಬಡ್ತಿ ನೀಡುವುದು ಅಲ್ಪ ಪ್ರಮಾಣದ ಆರ್ಥಿಕ ನಷ್ಟವಾದರೆ ಸೇವೆಯಿಂದ ಸಸ್ಪೆಂಡ್ ಮಾಡಿದಾಗ ವೇ ವೇತನವಿಲ್ಲದೆ ಅಥವಾ ಬಾದಶಃ ವೇತನ ನೀಡಿ ನಿರ್ದಿಷ್ಟ ಅವಧಿಯವರೆಗೆ ಕೆಲಸಕ್ಕೆ ಹಾಜರಾಗದಂತೆ ಮಾಡುವುದು ಆದರೆ ನೌಕರನ ವಿರುದ್ಧ ಆರಾಧನೆಗಳನ್ನು ಸಾಬೀತು ಮಾಡುವಲ್ಲಿ ವಿಫಲರಾದಾಗ ಸೇವೆಯಿಂದ ಸಸ್ಪೆಂಡ್ ಮಾಡಿದ ಅಧಿಕ ಅವಧಿಯವರೆಗಿನ ವೇತನವನ್ನು ಹಾಗೂ ಆತ ಹಿಂದೆ ಹೊಂದಿದ್ದಂತಹ ಸ್ಥಾನಮಾನವನ್ನು ನೀಡಬೇಕಾಗುತ್ತದೆ ಸಾಮಾನ್ಯವಾಗಿ ತಪ್ಪು ಮಾಡಿದ ನೌಕರರನ್ನು ಶಿಕ್ಷಿಸುವ ಅಧಿಕಾರವನ್ನು ಇಲಾಖೆಯ ಮುಖ್ಯಸ್ಥನು ಹೊಂದಿರುತ್ತಾನೆ ಇದಕ್ಕೆ ಕಾರಣವೆಂದರೆ ಇಲಾಖೆಯ ಮುಖ್ಯಸ್ಥನೇ ಇಲಾಖೆಯಲ್ಲಿ ಶಿಸ್ತು ದಕ್ಷತೆಯನ್ನು ಉಂಟು ಮಾಡುವ ಜವಾಬ್ದಾರಿಯನ್ನು ಒತ್ತಿರುತ್ತಾರೆ ಇನ್ನು ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರವನ್ನು ಆತನೇ ಹೊಂದಿರುತ್ತಾನೆ ಆದರೆ ಶಿಸ್ತು ಕ್ರಮಗಳನ್ನು ಇಲಾಖೆಯ ನಿಯಮಗಳಿಗೆ ಅನುಗುಣವಾಗಿ ಕೈಗೊಳ್ಳಬೇಕಾ ಅಥವಾ ನಿಯಮಕ್ಕೆ ವಿರುದ್ಧವಾಗಿ ನೌಕರನಿಗೆ ಇಂಬಡ್ತಿ ನೀಡುವ ಾಗಿ ವೇತನ ತಡೆಯುಡಿಯುವುದಕ್ಕಾಗಿ ಆತನಿಗೆ ಅಮಾನತ್ತು ಪಡಿಸಬಹುದಾಗಿದೆ ಹಾಗಾಗಿ ಇಲ್ಲಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಆಪಾದನೆಯ ಬಗ್ಗೆ ಲಿಖಿತ ದಾಖಲೆ ಆಪಾದನೆಯ ವಿಚಾರಣೆ ಇವೇ ಮೊದಲಾದ ವಿಚಾರಗಳು ತಪಾಸಣೆಯಂತಹ ಕ್ರಮಗಳ ನಂತರವೇ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಡಿಸಿಪ್ಲಿನರಿ ಅಥಾರಿಟಿ ಇದ್ದಾಗ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ನಾವು ಶಿಸ್ತಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡು ಬಂದಾಗ ಬಹಳ ಮುಖ್ಯವಾಗಿ ಒಬ್ಬ ಸರ್ಕಾರಿ ನೌಕರ ಹೇಗೆ ಶಿಸ್ತನ್ನು ಕೈಗೊಳ್ಳಬೇಕು ಹೇಗೆ ಒಬ್ಬ ಸರ್ಕಾರಿ ನೌಕರನ ಶಿಸ್ತನ್ನು ನಡೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನು ಅದನ್ನು ಫಾರ್ಮ್ ಆಫ್ ಡಿಸಿಪ್ಲಿನರಿ ಇದರಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಎರಡು ರೀತಿಯಲ್ಲಿ ನೋಡಿದ್ವಿ ಹಾಗಾಗಿ ಇಲ್ಲಿ ಅದರ ಅಧಿಕಾರ ಶಿಸ್ತಿನ ಅಧಿಕಾರ ಅನ್ನುವಂಥದ್ದು ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಆ ಇಲಾಖೆಯ ಮುಖ್ಯಸ್ಥನಿಗೆ ಇರುತ್ತೆ ಆ ಅಧಿಕಾರವನ್ನೆಲ್ಲವನ್ನು ಶಿಸ್ತುಬದ್ಧವನ್ನು ಮತ್ತು ಸೇವೆಯ ಮನೋಭಾವನೆಯನ್ನು ಹೊಂದಿ ಸಾರ್ವಜನಿಕ ಆಡಳಿತದಲ್ಲಿ ದಕ್ಷತೆಯನ್ನು ಮೂಡಿಸುವ ಸಲುವಾಗಿ ಹೇಗೆ ಸಾರ್ವಜನಿಕ ಆಡಳಿತವನ್ನು ಒಂದು ಅಭಿವೃದ್ಧಿಪಡಿಸಬೇಕು ಸಾರ್ವಜನಿಕ ಆಡಳಿತವನ್ನು ಉತ್ತಮಪಡಿಸಬೇಕು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೇವಾ ನಿಯಮಗಳನ್ನು ಯಾವ ನಿರ್ದಿಷ್ಟದ ಕಾಲದ ಅಡಿಯಲ್ಲಿ ನಾವು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದಲ್ಲಿ ಶಿಸ್ತನ್ನು ಕುರಿತು ಅಧ್ಯಯನ ಮಾಡಬೇಕಾಗುತ್ತೆ ಹಾಗಾಗಿ ಇತ್ತೀಚೆಗೆ ಸಾರ್ವಜನಿಕ ಆಡಳಿತ ಪ್ರಾರಂಭವಾದರೂ ಸಹ ಏನು ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತದ ಒಂದು ಮೂಲ ಅದರ ಉದ್ದೇಶ ಸೊ ಇಡೀ ಒಂದು ಆಡಳಿತದ ಕಾರ್ಯನಿರ್ವಹಣೆ ಇಡೀ ಒಂದು ಕಾರ್ಯನಿರ್ವಹಣೆ ಆಗಬೇಕು ಅಂದಾಗ ಸಾರ್ವಜನಿಕ ಆಡಳಿತ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡು ಇಲ್ಲಿ ಉತ್ತಮವಾದಂತಹ ಸಾರ್ವಜನಿಕ ಆಡಳಿತವನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸ ಕಾರ್ಯಗಳು ಹೇಗೆ ಸಾಕ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳನ್ನು ಬಹಳ ಮುಖ್ಯವಾಗಿ ನಾವು ಇಲ್ಲಿ ಕಂಡುಕೊಳ್ಬೇಕಾಗುತ್ತೆ ಹಾಗಾಗಿ ಮಕ್ಕಳ ಇಂದು ನಾವು ಪ್ರಜಾಪ್ರಭುತ್ವದಲ್ಲಿ ಆಧುನಿಕ ಯುಗದಲ್ಲಿ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೇವೆ ಕೆಲಸ ಕಾರ್ಯಗಳನ್ನು ಸಹ ನಾವು ಒದಗಿಸ್ಬೇಕು ಅಂದಾಗ ಈ ರೀತಿಯಾದಂತಹ ಶಿಸ್ತು ಕ್ರಮಗಳನ್ನು ಈ ರೀತಿಯಾದಂತಹ ಶಿಸ್ತು ಬಹಳ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಭಾವಿಸ್ತಾ ನಾವು ಇನ್ನು ಈ ಒಂದು ಶಿಸ್ತಿನಿಂದಾಗಿ ಸಾರ್ವಜನಿಕ ಆಡಳಿತವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಶಿಸ್ತಿನಿಂದಾಗಿ ನಾಗರಿಕ ನಾಗರಿಕ ಸೇವಾ ವರ್ಗದಲ್ಲಿ ಒಂದು ಕೆಲಸ ಮಾಡುವಂತಹ ಮನೋಭಾವನೆಯನ್ನು ಈಮಡಿಸಬೇಕು ನಾಗರಿಕ ಸೇವಾ ವರ್ಗ ಒಂದು ಶಿಸ್ತುಬದ್ಧರಾಗಿ ಕಾರ್ಯವನ್ನು ನಿಯೋಜಿದಾಗ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ತೊಂದರೆಗಳು ಅಥವಾ ಸಾರ್ವಜನಿಕ ಹಾನಿಗಳು ಯಾಕೆ ಸಂಭವಿಸಲ್ಲ ಅನ್ನುವಂತಹ ಉದ್ದೇಶದಿಂದ ಪ್ರತಿಯೊಂದು ಪರಿಕಲ್ಪನೆಯೂ ಸಹ ಸಾರ್ವಜನಿಕ ಸೇವಾ ಸಿಬ್ಬಂದಿಗಳನ್ನು ಒಂದು ಉತ್ತಮ ಸೇವಾ ಸಿಬ್ಬಂದಿಗಳು ಒಂದು ಗುಡ್ ಅಡ್ಮಿನಿಸ್ಟ್ರೇಷನನ್ನು ನೀಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇವೆಲ್ಲವೂ ಸಹ ಸಾರ್ವಜನಿಕ ಆಡಳಿತದಲ್ಲಿ ಇರುವಂಥದ್ದನ್ನು ಕಾಣ್ತೀವಿ ಹಾಗಾಗಿ ಶಿಸ್ತು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೂ ಸಹ ಇದ್ದಾಗ ಸಾರ್ವಜನಿಕ ಆಡಳಿತದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ದಕ್ಷತೆ ಇವೆಲ್ಲವೂ ಸಹ ಮೂಡಿ ಬರಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು